ದಟ್ ಮೀನ್ಸ್ ರಿಯಾಕ್ಟೆಡ್ ಸೈಡ್ ಅಲ್ಲಿ ಯಾವ ಎಲಿಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಆಟಮ್ಸ್ ಈಜ್ ಎಲಿಮೆಂಟ್ ಅಲ್ಲಿ ಪ್ರೊಡಕ್ಟ್ ಸೈಡ್ ಪ್ರೆಸೆಂಟ್ ಇರಬೇಕು ಅದನ್ನ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಲಿಕ್ವೇಷನ್ ಅಂತ ಕರಿತೀವಿ ಟೇಕ್ ಫಾರ್ ಎಕ್ಸಾಂಪಲ್ ನೀವೀಗ ಮಾರ್ಕೆಟ್ ಹೋಗ್ತೀರಾ ಮಾರ್ಕೆಟ್ ಅಲ್ಲಿ ಶಾಪ್ಕೀಪರ್ ಹತ್ರ ಕೇಳ್ತೀರಾ ಒನ್ ಕೆ ಜಿ ಟೊಮೊಟೊ ಬೇಕು ಅಂತ ಶಾಪ್ಕೀಪರ್ ಏನ್ ಮಾಡ್ತಾರೆ ತಕ್ಡಿ ತಗೊಂತಾರೆ ತಕಡಿಯಲ್ಲಿ ನಿಮಗೆ ಗೊತ್ತಿರೋ ರೀತಿ ಟೂ ಪ್ಲೇಟ್ಸ್ ಇರುತ್ತೆ ರೈಟ್ ಪ್ಲೇಟ್ ಮತ್ತೆ ಲೆಫ್ಟ್ ಪ್ಲೇಟ್ ಅಂತ ಸೊ ಒಂದ್ ಪ್ಲೇಟ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಒಂದ್ ಕೆಜಿ ಕಲ್ಲನ್ನ ಪ್ಲೇಸ್ ಮಾಡ್ತಾರೆ ಅಲ್ವಾ ಇನ್ನೊಂದ್ ಪ್ಲೇಟ್ ಅಲ್ಲಿ ಏನ್ ಮಾಡ್ತಾರೆ ಟೊಮೊಟೊನ ಅಂದಾಜಿಗೆ ಹಾಕ್ತಾರೆ ಅವ್ರು ಫಸ್ಟ್ ಗೆ ಒಂದ್ ಕೆಜಿ ಟೊಮೊಟೊ ಹಾಕಲ್ಲ ಅಂದಾಜಿಗೆ ಹಾಕ್ತಾರೆ ಅವ್ರ ಏನ್ ಮಾಡ್ಬೇಕು ರೈಟ್ ಪ್ಲೇಟ್ ಮತ್ತೆ ಲೆಫ್ಟ್ ಪ್ಲೇಟ್ ಎರಡನ್ನೂ ಕೂಡ ಅವ್ರು ಏನ್ ಮಾಡ್ಬೇಕು ಸರಿ ದೂಗಿಸ್ಬೇಕು ಅಂದ್ರೆ ಒಂದೇ ಲೈನ್ ಅಲ್ಲಿ ಬರೇ ರೀತಿ ಅವ್ರು ಏನ್ ಮಾಡ್ಬೇಕು ಬ್ಯಾಲೆನ್ಸ್ ಮಾಡ್ಬೇಕು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಒಂದ್ ಕೆಜಿಗಿನ ಕಡಿಮೆ ಬಂತು ಅಂತಂದ್ರೆ ಟೊಮೊಟೋಸ್ ಅನ್ನ ಆಡ್ ಮಾಡ್ತಾರೆ ಒಂದ್ ಕೆಜಿಗಿನ ಜಾಸ್ತಿ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಟೊಮೊಟೋಸ್ ಅನ್ನ ರಿಮೂವ್ ಮಾಡ್ತಾ ಬರ್ತಾರೆ ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಶಾಪ್ಕೀಪರ್ ಏನ್ ಮಾಡಿದ್ರು ರೈಟ್ ಪ್ಲೇಟ್ ಮತ್ತೆ ಲೆಫ್ಟ್ ಪ್ಲೇಟ್ ಎರಡೂ ಪ್ಲೇಟ್ ಅನ್ನ ಒಂದೇ ಸಮ ಬರುವಾಗ ಸರಿ ದೂಕಸ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರು ನೀವು ಕೂಡ ಕೆಮಿಕಲ್ ಈಕ್ವೇಶನ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಮೀನ್ಸ್ ಪ್ರಾಡಕ್ಟ್ ಸೈಡ್ ಮತ್ತೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನೇನು ಆಟಮ್ಸ್ ಪ್ರೆಸೆಂಟ್ ಇದೆಯೋ ಅದನ್ನ ನೀವು ಈಕ್ವಲ್ ಮಾಡ್ತಾ ಸರಿ ದೂಕಸ್ಕೊಂತ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಸಿಂಪಲ್ ಓಕೆನಾ ಫಸ್ಟ್ ವೆನ್ ಸಿಂಕ್ ರಿಯಾಕ್ಟ್ಸ್ ವಿತ್ ಅ ಸಲ್ಫ್ಯೂರಿಕ್ ಆಸಿಡ್ ಇಟ್ ಗಿವ್ಸ್ ಝಿ ಸಲ್ಫೇಟ್ ಅಂಡ್ ಹೈಡ್ರೋಜನ್ ಝೆಡ್ ಎನ್ ಪ್ಲಸ್ ಹೆಚ್ ಟೂ ಎಸ್ಒ ಫೋರ್ ಗಿವ್ಸ್ ಝೆನ್ ಎಸ್ಒ ಫೋರ್ ಪ್ಲಸ್ ಹೆಚ್ ಟು ನಾನು ಯಾಕೆ ಕೆಮಿಕಲ್ ನೇಮ್ಸ್ ಅಂಡ್ ಕೆಮಿಕಲ್ ಫಾರ್ಮುಲಾ ಎರಡೂ ಬರೆದಿದೀನಿ ಅಂತಂದ್ರೆ ಸಮಟೈಮ್ಸ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಮಿಕಲ್ ಫಾರ್ಮುಲಾ ಕೊಡಲ್ಲ ಕೆಮಿಕಲ್ ನೇಮ್ಸ್ ಮಾತ್ರ ಕೊಡ್ತಾರೆ ನೀವು ಕೆಮಿಕಲ್ ಫಾರ್ಮುಲಾಸ್ನ ಬರ್ಕೊಂಡು ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮಗೆ ಕೆಮಿಕಲ್ ಫಾರ್ಮುಲಾನೇ ಗೊತ್ತಿಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಸೊ ನೀವೇನ್ ಮಾಡಬೇಕು ಅಂದ್ರೆ ಕೆಮಿಕಲ್ ನೇಮ್ಸ್ ನೆನ್ಪಿಟ್ಕೋಬೇಕು ಆಸ್ ವೆಲ್ ಎಸ್ ಕೆಮಿಕಲ್ ಫಾರ್ಮುಲಾಸ್ ಕೂಡ ನೆನ್ಪಿಟ್ಕೋಬೇಕು ನೋಡೋಣ ಈ ಇವಾಗ ಬ್ಯಾಲೆನ್ಸ್ ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿಗೆ ಏನೇನಿದೆ ಅದೆಲ್ಲ ರಿಯಾಕ್ಟೆಂಟ್ಸ್ ರೈಟ್ ಹ್ಯಾಂಡ್ ಸೈಡ್ ಅದರಲ್ಲಿ ಏನೇನಿದೆಯೋ ಅದೆಲ್ಲ ಪ್ರಾಡಕ್ಟ್ ಓಕೆನಾ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ನಥಿಂಗ್ ಬಟ್ ರಿಯಾಕ್ಟೆಂಟ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಸೈಡ್ ರಿಯಾಕ್ಟೆಂಟ್ ಸೈಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರತಕ್ಕಂಥ ನಾವು ನೋಟ್ ಮಾಡ್ತಾ ಹೋಗಬೇಕು ಅಂಡ್ ಪ್ರಾಡಕ್ಟ್ ಸೈಡ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್ ಅನ್ನು ನೋಟ್ ಮಾಡ್ತಾ ಹೋಗಬೇಕು ರಿಯಾಕ್ಟೈಡ್ ಸೈಡ್ ಅಲ್ಲಿ ಬನ್ನಿ ದಟ್ ಇಸ್ ಎಲ್ ಎಚ್ ಎಸ್ ಅಲ್ಲಿ ಯಾವ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ ಝೆಡ್ ಎನ್ ಅಂದ್ರೆ ಜಿಂಕ್ ಪ್ರೆಸೆಂಟ್ ಇದೆ ಓಕೆ ಅಂತ ಬರ್ಕೊಂಡೆ ಹೈಡ್ರೋಜನ್ ಹೆಚ್ ಟು ಅಂದ್ರೆ ಹೈಡ್ರೋಜನ್ ಇದೆ ಹೈಡ್ರೋಜನ್ ಬರ್ಕೊಂಡಿದೀವಿ ಎಸ್ಆರ್ ಸಲ್ಫರ್ ಸಲ್ಫರ್ ನ ಬರ್ಕೊಂಡಿದ್ದೀನಿ ಓ ಅಂದ್ರೆ ಆಕ್ಸಿಜನ್ ಆಕ್ಸಿಜನ್ ಪ್ರೆಸೆಂಟ್ ಇದೆ ಆಕ್ಸಿಜನ್ ಅನ್ನ ಬರ್ಕೊಂಡಿದ್ದೀನಿ ಎಲ್ ಎಚ್ ಎಸ್ ಅಲ್ಲಿ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೋ ಅದೇ ಎಲಿಮೆಂಟ್ಸ್ ಆವಿಯಸ್ಲಿ ಆರ್ ಎಚ್ ಎಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಹೌದಾ ನೋಡಿ ಜೆಡನ್ ಇದೆ ಜೆಡನ್ ಇದೆ ಸಲ್ಫರ್ ಸಲ್ಫರ್ ಹೈಡ್ರೋಜನ್ ಹೈಡ್ರೋಜನ್ ಆಕ್ಸಿಜನ್ ಆಕ್ಸಿಜನ್ ಓಕೆನಾ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೋ ಅದೇ ಎಲಿಮೆಂಟ್ಸ್ ಕೂಡ ಪ್ರಾಡಕ್ಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಈ ಸ್ಟೆಪ್ ಆಯ್ತು ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡಬೇಕು ಅಂತಂದ್ರೆ ಈಗ ಎಲಿಮೆಂಟ್ಸ್ ಬರ್ಕೊಂಡಿದೀನಿ ಆ ಎಲಿಮೆಂಟ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇದೆ ಅನ್ನೋದನ್ನ ನೀವು ನೋಟ್ ಮಾಡ್ತಾ ಹೋಗಬೇಕು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಝೆಡ್ ಎನ್ ಜೆಡ್ ಎನ್ ಎಷ್ಟು ಆಟಮ್ಸ್ ಇದೆ ಓನ್ಲಿ ಸಿಂಗಲ್ ಆಟಮ್ ಇದೆ ಝೆಡ್ ಎನ್ ಅಂತ ಇದೆ ಅಷ್ಟೇ ಜೆಡ್ ಎನ್ ಟೂ ಅಂತ ಇಲ್ಲ ಜೆಡ್ ಎನ್ ಅಂತ ಇದೆ ಸೊ ಝೆಡ್ ಎನ್ ಒನ್ ಆಟಮ್ ಇದೆ ಒನ್ ಅಂತ ಬರ್ಕೊಂಡೆ ಆರ್ ಎಚ್ ಎಸ್ ಅಲ್ಲಿ ಝೆನ್ ಎಷ್ಟೇ ಜೆಡನ್ ಎಷ್ಟು ಆಟಮ್ಸ್ ಇದೆ ಒನ್ ಆಟಮ್ ಇದೆ ಒನ್ ಅಂತ ಬರ್ಕೊಂಡಿದೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟು ಐಟಮ್ಸ್ ಇದೆ ಎಚ್ ಟು ಎಚ್ ಟು ಅಂದ್ರೆ ಟೂ ಐಟಮ್ಸ್ ಇದೆ ಟೂ ಅಂತ ಬರ್ಕೊಂಡೆ ಪ್ರೊಡಕ್ಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟು ಐಟಮ್ಸ್ ಇದೆ ಎಚ್ ಟು ಟೂ ಇದೆ ಟೂ ಅಂತ ಬರೆದೆ ಎಲ್ ಎಚ್ ಎಸ್ ಅಲ್ಲಿ ಸಲ್ಫರ್ ಐಟಮ್ಸ್ ಎಷ್ಟಿದೆ ಎಸ್ ಎಸ್ ಅಂತಂದ್ರೆ ಓನ್ಲಿ ಸಿಂಗಲ್ ಐಟಮ್ ಇದೆ ಒನ್ ಅಂತ ಬರ್ಕೊಂಡೆ ಪ್ರೊಡಕ್ಟ್ ಸೈಡ್ ಅಲ್ಲಿ ಸಲ್ಫರ್ ಎಷ್ಟಿದೆ ಒಂದ್ ಇದೆ ಒಂದ್ ಬರ್ಕೊಂಡೆ ಆಕ್ಸಿಜನ್ ಎಲ್ ಎಚ್ ಎಸ್ ಅಲ್ಲಿ ಎಷ್ಟಿದೆ ಓ ಫೋರ್ ಓ ಫೋರ್ ಅಂತಂದ್ರೆ ಫೋರ್ ಐಟಮ್ಸ್ ಪ್ರೆಸೆಂಟ್ ಇದೆ ಆರ್ ಎಚ್ ಎಸ್ ಅಲ್ಲೂ ಕೂಡ ಓ ಫೋರ್ ಅಂತ ಇದೆ ಓ ಫೋರ್ ಅಂದ್ರೆ ಆಕ್ಸಿಜನ್ ಫೋರ್ ಆಟಮ್ಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ ಸೊ ನಾನು ಫೋರ್ ಅಂತ ಬರ್ಕೊಂಡೆ ಸೊ ಇಲ್ಲಿ ನೋಡಿ ನಾನು ಮುಂಚೆ ಹೇಳ್ದಂಗೆ ಆರ್ ಎಚ್ ಎಸ್ ಏನಾಗಿರ್ಬೇಕು ಎಲ್ ಎಚ್ ಎಸ್ ಗೆ ಈಕ್ವಲ್ ಆಗಿರ್ಬೇಕು ಜೆಡನ್ ಆಟಮ್ ಇಲ್ಲೂ ಒನ್ ಇದೆ ಇಲ್ಲೂ ಒನ್ ಇದೆ ಸೊ ಬ್ಯಾಲೆನ್ಸ್ ಆಗಿದೆ ಎಲ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಆಟಮ್ ಟೂ ಇದೆ ಆರ್ ಎಚ್ ಎಸ್ ಅಲ್ಲೂ ಟೂ ಇದೆ ಬ್ಯಾಲೆನ್ಸ್ ಆಗಿದೆ ಸಲ್ಫರ್ ಒಂದಿದೆ ಇಲ್ಲೂ ಕೂಡ ಸಲ್ಫರ್ ಒಂದಿದೆ ಬ್ಯಾಲೆನ್ಸ್ ಆಗಿದೆ ಎಲ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಫೋರ್ ಆಟಮ್ಸ್ ಇದೆ ಆರ್ ಎಚ್ ಎಸ್ ಅಲ್ಲೂ ಕೂಡ ಆಕ್ಸಿಜನ್ ಎಷ್ಟು ಆಟಮ್ಸ್ ಇದೆ ಫೋರ್ ಐಟಮ್ಸ್ ಇದೆ ಬ್ಯಾಲೆನ್ಸ್ ಆಗಿದೆ ಸೊ ಇಟ್ ಇಸ್ ಅ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಇವ್ರೇನಪ್ಪ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ತಗೊಂಡೆ ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಿದ್ದಾರೆ ಅಂತ ಅನಿಸಬಹುದು ಹೌದು ಎಕ್ಸಾಮಿನೇಷನ್ ಅಲ್ಲಿ ಈ ರೀತಿ ಕೇಳಲ್ಲ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಕೊಟ್ಟೆ ನಿಮಗೆ ಬ್ಯಾಲೆನ್ಸ್ ಇಕ್ವೇಶನ್ ಮಾಡೋದಕ್ಕೆ ಕೇಳ್ತಾರೆ ನಾನು ಯಾಕೆ ಈ ಎಕ್ಸಾಂಪಲ್ ತಗೊಂಡೆ ಅಂದ್ರೆ ನಿಮಗೆ ಬ್ಯಾಲನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂದ್ರೆ ಹೇಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಗ್ರಿಪ್ ಸಿಗ್ಲಿ ಅಂತ ನಾನು ಫಸ್ಟ್ ಎಕ್ಸಾಂಪಲ್ ಇಂದೇ ತಗೊಂಡೆ ಓಕೆನಾ ಸೊ ನೆಕ್ಸ್ಟ್ ಕೆಮಿಕಲ್ ಇಕ್ವೇಶನ್ಗೆ ಹೋಗೋಣ

ಓ ಅಂದ್ರೆ ಆಕ್ಸಿಜನ್ ಆಕ್ಸಿಜನ್ ಪ್ರೆಸೆಂಟ್ ಇದೆ ಬರ್ಕೋತೀನಿ ಹೇಳ್ದಂಗೆ ಎಲ್ ಎಚ್ ಎಸ್ ಅಲ್ಲಿ ಯಾವ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೋ ಅದೇ ಎಲಿಮೆಂಟ್ಸ್ ಆರ್ ಎಚ್ ಎಸ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ ಸೊ ಹೆಫಿ ಹೆಚ್ಚು ಓ ಅಂತ ಬರ್ಕೊಂಡೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇದೆ ಅಂತ ನೀವು ನೋಟ್ ಮಾಡ್ಕೊಂತ ಹೋಗ್ತೀರಾ ಎಲ್ ಎಚ್ ಎಸ್ ಅಲ್ಲಿ ಐರನ್ ಆಟಮ್ಸ್ ಎಷ್ಟು ಪ್ರೆಸೆಂಟ್ ಇದೆ ಒಂದು ಪ್ರೆಸೆಂಟ್ ಇದೆ ಒಂದ್ ಅಂತ ಬರ್ಕೊಂಡೆ ಆರ್ಎಚ್ ಎಸ್ ಅಲ್ಲಿ ಐರನ್ ಆಟಮ್ ಕೌಂಟಿಂಗ್ ಎಷ್ಟಿದೆ ಎಫ್ ಇ ತ್ರೀ ಎಫ್ಇ ತ್ರೀ ಅಂತ ತ್ರೀ ಆಟಮ್ಸ್ ಇದೆ ಎಲ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ ಎಚ್ ಟು ಟೂ ಇದೆ ಟೂ ಅಂತ ಬರ್ಕೊಂಡೆ ಎಸ್ ಅಲ್ಲಿ ಹೈಡ್ರೋಜನ್ ಆಟಮ್ ಕೌಂಟಿಂಗ್ ಎಷ್ಟಿದೆ ಎಚ್ ಟು ಟೂ ಇದೆ ಸೊ ಟೂ ಅಂತ ನಾನು ಬರ್ಕೊಂಡೆ ಎಲ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಆಟಮ್ ಕೌಂಟಿಂಗ್ ಎಷ್ಟಿದೆ ಓ ಓ ಅಂತ ಸಿಂಗಲ್ ಆಗಿದೆ ಸೊ ಒನ್ ಆಟಮ್ ಪ್ರೆಸೆಂಟ್ ಇದೆ ಆರ್ಎಚ್ಎಸ್ ಅಲ್ಲಿ ಆಕ್ಸಿಜನ್ ಆಟಮ್ ಕೌಂಟಿಂಗ್ ಎಷ್ಟಿದೆ ಓ ಫೋರ್ ಫೋರ್ ಇದೆ ನಾನು ಫೋರ್ ಅಂತ ಬರ್ಕೊಂಡೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಏನ್ ಹೇಳಿದ್ರೆ ಎಲ್ ಎಚ್ ಎಸ್ಕೊಂಡು ಆರ್ ಎಚ್ ಎಸ್ ಆದ್ರೆ ಅದು ಬ್ಯಾಲೆನ್ಸ್ ಅಂತ ಹೇಳಿದೆ ಇಲ್ಲಿ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಆಗಿದೆ ಟೂ ಟು ಬ್ಯಾಲೆನ್ಸ್ ಇದು ಬ್ಯಾಲೆನ್ಸ್ ಆಗಿದೆ ಎಫ್ ಇ ಬ್ಯಾಲೆನ್ಸ್ ಆಗಿಲ್ಲ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ ಬಿಕಾಸ್ ಇಲ್ಲಿ ಒನ್ ಇದೆ ಇಲ್ಲಿ ತ್ರೀ ಇದೆ ಇಲ್ಲಿ ಒನ್ ಇದೆ ಇಲ್ಲಿ ಫೋರ್ ಇದೆ ನಮಗೆ ಇವೆರಡು ಈಕ್ವಲ್ ಆಗಬೇಕು ಅಲ್ವಾ ಇವೆರಡು ಈಕ್ವಲ್ ಆಗಬೇಕು ಮತ್ತೆ ಇವೆರಡು ಈಕ್ವಲ್ ಆಗಬೇಕು ಇಲ್ಲಿ ಅನ್ಇಕ್ವಲ್ ಆಗಿದೆ ನೀವು ಇದನ್ನ ಏನ್ ಮಾಡ್ತೀರಾ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಫಸ್ಟ್ ಬ್ಯಾಲೆನ್ಸ್ ಮಾಡೋಣ ಆರ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಫೋರ್ ಇದೆ ಎಲ್ ಎಚ್ ಎಸ್ ಅಲ್ಲಿ ಒನ್ ಇದೆ ಈ ಒನ್ ಇರ್ತಕ್ಕಂಥ ಆಕ್ಸಿಜನ್ ಆಟಮ್ ನೀವೇನ್ ಮಾಡಬೇಕು ಫೋರ್ ಆಗಿ ಕನ್ವರ್ಟ್ ಮಾಡಬೇಕು ಫೋರ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಒನ್ ಗೆ ನೀವೇನ್ ಮಾಡ್ತೀರಾ ಫೋರ್ ಅನ್ನ ಮಲ್ಟಿಪ್ಲೈ ಮಾಡ್ತೀರಾ ಎಷ್ಟು ಬರುತ್ತೆ ಫೋರ್ ಬರುತ್ತೆ ಎಲ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ಗೆ ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಎಲ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ಗೆ ನೀವೇನ್ ಮಾಡಬೇಕು ಫೋರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು ಸೊ ನಾನು ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದೆ ಆಕ್ಸಿಜನ್ಗೆ ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದೆ ಈ ಫೋರ್ ನೋಡಿ ಹೆಚ್ ಟೂ ಅಪ್ಲೈ ಆಗುತ್ತೆ ಆಕ್ಸಿಜನ್ಗೂ ಅಪ್ಲೈ ಆಗುತ್ತೆ ಬಿಕಾಸ್ ಎಚ್ ಟು ಓ ಇಸ್ ಎ ಕಾಂಪೌಂಡ್ ಆಗಿರೋದ್ರಿಂದ ಈ ಫೋರ್ ಅನ್ನ ಈ ಕಾಂಪೌಂಡ್ ಫ್ರಂಟ್ ಅಲ್ಲಿ ನೀವು ಬರೆದಿರೋದ್ರಿಂದ ಈ ಫೋರ್ ಹೈಡ್ರೋಜನ್ಗೂ ಅಪ್ಲೈ ಆಗುತ್ತೆ ಆಕ್ಸಿಜನ್ ಕೂಡ ಅಪ್ಲೈ ಆಗುತ್ತೆ ಈಗ ಹೈಡ್ರೋಜನ್ ಕೌಂಟಿಂಗ್ ಏನಾಯ್ತು ಎಲ್ ಎಚ್ ಎಸ್ ಚೇಂಜ್ ಆಯಿತು ವೈ ಬಿಕಾಸ್ ಹೈಡ್ರೋಜನ್ ಆಟಮ್ ಮುಂಚೆ ಟೂ ಇತ್ತು ಇದಕ್ಕೆ ನೀವೇನ್ ಮಾಡಿದಿರೋ ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದಿರಾ ಸೊ ಹೈಡ್ರೋಜನ್ ಕೌಂಟಿಂಗ್ ಎಷ್ಟಾಯ್ತು ಫೋರ್ ಇಂಟು ಟು ಫೋರ್ ಇಂಟು ಟೂ ಎಷ್ಟಾಯ್ತು ಏಟ್ ಆಯ್ತು ಅಲ್ವಾ ನಾವಿಲ್ಲಿ ಇಲ್ಲಿ ಎಷ್ಟ ಮುಂಚೆ ಟೂ ಅಂತ ಬರ್ಕೊಂಡಿದೀವಿ ನಮ್ಗೆ ಇವಾಗ ಕೌಂಟಿಂಗ್ ಆಗಿರೋದು ಎಷ್ಟು ಏಟ್ ಸೊ ಇಲ್ಲಿ ಏಟ್ ಆಗಬೇಕಾದ್ರೆ ನಾವಿಲ್ಲಿ ಎಷ್ಟನ್ನ ಮಲ್ಟಿಪ್ಲೈ ಮಾಡಬೇಕು ಟೂ ಇಂಟು ಫೋರ್ ಇಸ್ ಈಕ್ವಲ್ ಟು ಏಟ್ ಎಷ್ಟಾಯ್ತು ಏಟ್ ಆಯ್ತು ಬಟ್ ನೋಡಿ ಆರ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಕೌಂಟಿಂಗ್ ಎಷ್ಟಿದೆ ಟೂ ಇದೆ ಈ ಟೂ ಅನ್ನ ನೀವ್ ಏನಾಗಿ ಕನ್ವರ್ಟ್ ಮಾಡಬೇಕು ಏಟ್ ಆಗಿ ಕನ್ವರ್ಟ್ ಮಾಡಬೇಕು ಸೊ ನಾವು ಟೂ ಗೆ ಏನನ್ನ ಮಲ್ಟಿಪ್ಲೈ ಮಾಡ್ತೀರಾ ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏಟ್ ಆಗುತ್ತೆ ಅಲ್ವಾ ಆರ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಗೆ ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಆರ್ ಎಚ್ ಎಸ್ ಗೆ ಹೈಡ್ರೋಜನ್ ಗೆ ನೀವೇನ ಮಲ್ಟಿಪ್ಲೈ ಮಾಡಬೇಕು ಫೋರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು ಆಗ ಫೋರ್ ಇಂಟು ಟು ಏಟ್ ಆಟಮ್ಸ್ ಇಲ್ಲೂ ಕೂಡ ಫೋರ್ ಇಂಟು ಟು ಏಟ್ ಆಟಮ್ಸ್ ಸೊ ಈಗ ಹೈಡ್ರೋಜನ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ ಆಕ್ಸಿಜನ್ ಫೋರ್ ಫೋರ್ ಇದೆ ಬ್ಯಾಲೆನ್ಸ್ ಆಗಿದೆ ನಾವಿವಾಗ ಐರನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಆರ್ ಎಚ್ ಎಸ್ ಅಲ್ಲಿ ಐರನ್ ಆಟಮ್ಸ್ ತ್ರೀ ಇದೆ ಎಲ್ ಎಚ್ ಎಸ್ ಅಲ್ಲಿ ಐರನ್ ಆಟಮ್ ಒನ್ ಇದೆ ಒನ್ ಅನ್ನ ನೀವು ತ್ರೀ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಒನ್ ಗೆ ತ್ರೀ ಅನ್ನ ಮಲ್ಟಿಪ್ಲೈ ಮಾಡ್ದಿರಾ ಒನ್ ಇಂಟು ತ್ರೀ ತ್ರೀ ಆಗುತ್ತೆ ಎಲ್ ಎಚ್ ಎಸ್ ಅಲ್ಲಿ ಎಫ್ ಇಗೆ ತ್ರೀ ಅನ್ನ ಮಲ್ಟಿಪ್ಲೈ ಮಾಡಿದೆ ಇಲ್ಲೂ ಕೂಡ ನೀವು ಎಲ್ ಎಚ್ ಎಸ್ ಎಫ್ಇಿಗೆ ತ್ರೀ ಅನ್ನ ಮಲ್ಟಿಪ್ಲೈ ಮಾಡ್ತೀರಾ ಓಕೆನಾ ಎಫ್ ಎಫ್ಇಿ ಎಫ್ಇ ಏನಾಯ್ತು ಎಲ್ ಎಚ್ ಎಸ್ ಅಲ್ಲಿ ಮತ್ತೆ ಆರ್ ಎಚ್ ಎಸ್ ಅಲ್ಲಿ ಕೂಡ ಬ್ಯಾಲೆನ್ಸ್ ಆಯಿತು ಈಗ ನಾವು ಈ ಒಂದು ಕೆಮಿಕಲ್ ಇಕ್ವೇಶನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೀವಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ ರಿಯಾಕ್ಟೆಂಟ್ ಸೈಡ್ ಇದು ಇದು ಪ್ರಾಡಕ್ಟ್ ಸೈಡ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಐರನ್ ಆಟಮ್ಸ್ ಎಷ್ಟಿದೆ ಇದೆ ತ್ರೀ ಇದೆ ಐರನ್ ಆಟಮ್ಸ್ ಸಿಸ್ಟ್ ತ್ರೀ ಇದೆ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ ಇ ತ್ರೀ ಸೊ ತ್ರೀ ಇದೆ ಓಕೆನಾ ತ್ರೀ ಐಟಮ್ಸ್ ಇದೆ ಎಲ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಐಟಮ್ಸ್ ಫೋರ್ ಇಂಟು ಟೂ ಎಚ್ ಟು ಎಚ್ ಟೂ ಇಂದ ಫೋರ್ ಇದೆ ಸೊ ಫೋರ್ ಇಂಟು ಟು ಎಷ್ಟಿದೆ ಏಟ್ ಆಟಮ್ಸ್ ಇದೆ ಪ್ರೊಡಕ್ಟ್ ಸೈಡ್ ಅಲ್ಲೂ ಕೂಡ ಫೋರ್ ಹೆಚ್ ಟು ಫೋರ್ ಹೆಚ್ ಟು ಅಂತಾರೆ ಫೋರ್ ಇಂಟು ಟು ಎಷ್ಟು ಐಟಮ್ಸ್ ಇದೆ ಏಟ್ ಐಟಮ್ಸ್ ಇದೆ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ ಈಗ ಆಕ್ಸಿಜನ್ಗೆ ಬನ್ನಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ ಓ ಇದೆ ಬಟ್ ಓ ಇಂದ ಫೋರ್ ಇದೆ ಈ ಫೋರ್ ಓಗು ಅಪ್ಲೈ ಆಗುತ್ತೆ ಅಂತ ನಾನು ಹೇಳಿದೀನಿ ಸೊ ಎಷ್ಟು ಆಟಮ್ಸ್ ಇದೆ ಫೋರ್ ಆಟಮ್ಸ್ ಇದೆ ಪ್ರೊಡಕ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ ಇದೆ ಓ ಫೋರ್ ಓ ಫೋರ್ ಅಂದ್ರೆ ಫೋರ್ ಇದೆ ಹೌದಾ ಐರನ್ ಬ್ಯಾಲೆನ್ಸ್ ಆಯ್ತು ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು ನಾನು ಹೇಳಿದೆ ಡೆಫಿನೇಷನ್ ಅಲ್ಲಿ ಈಚ್ ಎಲಿಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೋ ರಿಯಾಕ್ಟನ್ ಸೈಡ್ ಅಲ್ಲೂ ಅಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೊಡಕ್ಟ್ ಸೈಡ್ ಅಲ್ಲೂ ಪ್ರೆಸೆಂಟ್ ಇರಬೇಕು ನೋಡಿ ಪ್ರೆಸೆಂಟ್ ಇದೆ ಅಲ್ವಾ ಐರನ್ ಆಟಮ್ಸ್ ತ್ರೀ ಇದೆ ಇಲ್ಲೂ ಕೂಡ ತ್ರೀ ಇದೆ ಎಲ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಐಟಮ್ಸ್ ಏಟ್ ಇದೆ ಆರ್ ಎಚ್ ಎಸ್ ಕೂಡ ಹೈಡ್ರೋಜನ್ ಐಟಮ್ಸ್ ಇದೆ ಏಟ್ ಇದೆ ಎಲ್ ಎಚ್ ಎಸ್ ಆಕ್ಸಿಜನ್ ಐಟಮ್ಸ್ ಫೋರ್ ಇದೆ ಆರ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಐಟಮ್ಸ್ ಫೋರ್ ಇದೆ ನಾವು ದಿಸ್ ಕೆಮಿಕಲ್ ಇಕ್ವೇಶನ್ ಈಸ್ ರೆಫರ್ಡ್ ಆಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಓಕೆನಾ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ ಥರ್ಡ್ ಒನ್ ವೆನ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇಟ್ ಗೀವ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಚ್ ಟು ಪ್ಲಸ್ ಸಿ ಎಲ್ ಟು ಗಿವ್ಸ್ ಎಚ್ ಸಿ ಎಲ್ ಫಸ್ಟ್ಗೆ ನಾವೇನ್ ಮಾಡಬೇಕು ಎಲ್ ಎಚ್ ಎಸ್ ಅಲ್ಲಿ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ ಅಂತ ಬರ್ಕೋಬೇಕು ಆರ್ಎಚ್ಎಸ್ ಅಲ್ಲ ಕೂಡ ಯಾವ್ದಾದ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ ಅಂತ ಬರ್ಕೋಬೇಕು ಎಲ್ ಎಚ್ ಎಸ್ ಅಲ್ಲಿ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಪ್ರೆಸೆಂಟ್ ಇದೆ ಎಚ್ ಎಲ್ ಟು ಅಂದ್ರೆ ಕ್ಲೋರಿನ್ ಕ್ಲೋರಿನ್ ಪ್ರೆಸೆಂಟ್ ಇದೆ ಎಲ್ ಅಂತ ಬರ್ಕೊಂಡೆ ಎಲ್ಎಚ್ಎಸ್ ಅಲ್ಲಿ ಯಾವ್ದು ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೋ ಅದೇ ಎಲಿಮೆಂಟ್ಸ್ ಆರ್ಎಚ್ಎಸ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ ಹೆಚ್ಚು ಪ್ರೆಸೆಂಟ್ ಇದೆ ಎಲ್ ಪ್ರೆಸೆಂಟ್ ಇದೆ ಓಕೆನಾ ಇವಾಗ ಹೈಡ್ರೋಜನ್ ಆಟಂ ಕೌಂಟಿಂಗ್ ಅನ್ನು ನಾನು ಬರೀತಾ ಹೋಗ್ತೀನಿ ಹೈಡ್ರೋಜನ್ ಆಟಮ್ಸ್ ಎಲ್ ಎಚ್ ಎಸ್ ಅಲ್ಲಿ ಎಷ್ಟಿದೆ ಹೆಚ್ ಟು ಹೆಚ್ ಟು ಅಂದ್ರೆ ಟೂ ಇದೆ ಆರ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಆಟಮ್ ಕೌಂಟಿಂಗ್ ಎಷ್ಟಿದೆ ಹೆಚ್ ಹೆಚ್ ಅಷ್ಟೇ ಇರೋದು ಸೊ ಒಂದ್ ಇದೆ ಒನ್ ಅಂತ ಬರ್ಕೊಂಡೆ ಎಲ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಆಟಮ್ ಕೌಂಟಿಂಗ್ ಎಷ್ಟಿದೆ ಸಿ ಎಲ್ ಟು ಸಿ ಎಲ್ ಟು ಅಂದ್ರೆ ಟೂ ಇದೆ ಓಕೆನಾ ಆರ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಆಟಮ್ಸ್ ಕೌಂಟಿಂಗ್ ಎಷ್ಟಿದೆ ಸಿ ಎಲ್ ಸಿಂಗಲ್ ಕ್ಲೋರಿನ್ ಆಟಮ್ ಇದೆ ಸೊ ಒಂದ್ ಅಂತ ಬರ್ಕೊಂಡೆ ದಿಸ್ ಇಸ್ ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವನ್ ನಾವು ಇವಾಗ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಮಾಡಬೇಕು ಹೈಡ್ರೋಜನ್ ಆಟಮ್ಸ್ ಇಲ್ಲಿ ಟೂ ಇದೆ ಹೈಡ್ರೋಜನ್ ಆಟಮ್ ಇಲ್ಲಿ ಒನ್ ಇದೆ ಕ್ಲೋರಿನ್ ಆಟಮ್ ಇಲ್ಲಿ ಟೂ ಇದೆ ಕ್ಲೋರಿನ್ ಆಟಮ್ ಇಲ್ಲಿ ಒನ್ ಇದೆ ಸೊ ನಾನು ಫಸ್ಟ್ ಹೈಡ್ರೋಜನ್ ಆಟಮ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ ಹೈಡ್ರೋಜನ್ ಎಲ್ ಎಚ್ ಎಸ್ ಅಲ್ಲಿ ಟೂ ಇದೆ ಆರ್ ಎಚ್ ಎಸ್ ಅಲ್ಲಿ ಒನ್ ಇದೆ ಸೊ ಒನ್ ಇರೋದನ್ನ ನಾನು ಟೂ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಒನ್ ಗೆ ನಾನು ಟೂ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ಒನ್ ಇಂಟು ಟೂ ಏನಾಗುತ್ತೆ ಟೂ ಆಗುತ್ತೆ ಆರ್ಎಚ್ ಎಸ್ ಅಲ್ಲಿ ಹೈಡ್ರೋಜನ್ಗೆ ನಾನು ಟೂ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಆರ್ ಎಚ್ ಎಸ್ ಗೆ ಟೂ ಅನ್ನ ನಾನು ಏನ್ ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿದೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಕಾಂಪೌಂಡ್ ಆಗಿರೋದ್ರಿಂದ ಕಾಂಪೌಂಡ್ ಫ್ರಂಟ್ ಅಲ್ಲಿ ನಾವು ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಆ ಕಾಂಪೌಂಡ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೋ ಅದೆಲ್ಲದಕ್ಕೂ ಆ ಟೂ ಅಪ್ಲೈ ಆಗುತ್ತೆ ಈ ಟೂ ಈಗ ಹೈಡ್ರೋಜನ್ಗೂ ಅಪ್ಲೈ ಆಗಿದೆ ಕ್ಲೋರಿನ್ಗೂ ಕೂಡ ಅಪ್ಲೈ ಆಗಿದೆ ಹೈಡ್ರೋಜನ್ಗೂ ಅಪ್ಲೈ ಆಗಿದೆ ಆಸ್ ವೆಲ್ ಆಸ್ ಕ್ಲೋರಿನ್ಗೂ ಕೂಡ ಅಪ್ಲೈ ಆಗಿದೆ ಹಾಗಾಗಿ ಈಗ ಆರ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಆಟಮ್ ಕೌಂಟಿಂಗ್ ಏನಾಯ್ತು ಚೇಂಜ್ ಆಯ್ತು ಕ್ಲೋರಿನ್ ಆಟಮ್ ಕೌಂಟಿಂಗ್ ಈಗ ಟೂ ಆಯ್ತು ಸೊ ಆರ್ಎಚ್ಎಸ್ ಅಲ್ಲಿ ಕ್ಲೋರಿನ್ ಆಟಮ್ ಕೌಂಟಿಂಗ್ ಏನಾಗಿದೆ ಟೂ ಆಗಿದೆ ಸೊ ಒನ್ ಇರೋದನ್ನ ನಾವು ಟೂ ಆಗಿ ಮಾಡಬೇಕಂದ್ರೆ ಒನ್ ಗೆ ಟೂ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ಸೊ ಕ್ಲೋರಿನ್ ಆಟಮ್ ಕೌಂಟಿಂಗ್ ಏನಾಗಿದೆ ಇವಾಗ ಟೂ ಆಯ್ತು ಓಕೆನಾ ನೋಡಿ ಎಲ್ ಎಚ್ ಎಸ್ ಅಲ್ಲಿ ಹೈಡ್ರೋಜನ್ ಆಟಮ್ ಕೌಂಟಿಂಗ್ ಟೂ ಇದೆ ಆರ್ ಎಚ್ ಎಸ್ ಸಮೇತ ಟೂ ಇದೆ ಸೊ ಬ್ಯಾಲೆನ್ಸ್ ಆಗಿದೆ ಎಲ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಆಟಮ್ಸ್ ಟೂ ಇದೆ ಆರ್ ಎಚ್ ಎಸ್ ಅಲ್ಲೂ ಕ್ಲೋರಿನ್ ಆಟಮ್ಸ್ ಟೂ ಇದೆ ಬ್ಯಾಲೆನ್ಸ್ ಆಗಿದೆ ಓಕೆನಾ ನಾವು ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡೋಣ ರಿಯಾಕ್ಟನ್ ಸೈಡ್ ಅಲ್ಲಿ ಹೈಡ್ರೋಜನ್ ಆಟಮ್ಸ್ ಹೆಚ್ ಟೂ ಟೂ ಇದೆ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ ಟೂ ಹೆಚ್ ಅಂತಂದ್ರೆ ಹೈಡ್ರೋಜನ್ ಆಟಮ್ಸ್ ಟೂ ಇದೆ ಕ್ಲೋರಿನ್ ಐಟಮ್ಸ್ ರಿಯಾಕ್ಟನ್ ಸೈಡ್ ಅಲ್ಲಿ ಟೂ ಇದೆ ಸಿ ಎಲ್ ಟೂ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ ಟೂ ಸಿ ಎಲ್ ಅಂದ್ರೆ ಕ್ಲೋರಿನ್ ಆಟಮ್ಸ್ ಎಷ್ಟು ಇದೆ ಟೂ ಇದೆ ಸೊ ನಾವು ದಿಸ್ ಇಕ್ವೇಶನ್ ಈಸ್ ರೆಫರ್ಡ್ ಆಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಓಕೆನಾ ಫೋರ್ತ್ ಒನ್ ವೆನ್ barium ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ the ಸಲ್ಫೇಟ್ ಇಟ್ ಗಿವ್ಸ್ gives barium sulfate and ಕ್ಲೋರೈಡ್ chloride. ಟು ಪ್ಲಸ್ Al2SO4 ಟು gives ಫೋರ್ plus ಗಿವ್ಸ್ ಬಿಎಎಸ್ಒ ಫೋರ್ ಪ್ಲಸ್ ಎಎಲ್ ಸಿಎಲ್ ತ್ರೀ ಮೊದಲಿಗೆ ನಾವೇನ್ ಮಾಡಬೇಕು ಪ್ರೆಸೆಂಟ್ ಇದೆ ಎಲಿಮೆಂಟ್ ಪ್ರೆಸೆಂಟ್ ಇದೆ ಆರ್ಎಚ್ಎಸ್ ಯಾವ್ದಾದ್ ಎಲಿಮೆಂಟ್ ಪ್ರೆಸೆಂಟ್ ಇದೆ ಅಂತ ನೋಟ್ ಮಾಡ್ತಾ ಹೋಗಬೇಕು ಗೆ ಬನ್ನಿ ಬೇರಿಯಂ ಪ್ರೆಸೆಂಟ್ ಇದೆ ಎ ಕ್ಲೋರಿನ್ ಪ್ರೆಸೆಂಟ್ ಇದೆ ಸಿ ಎಲ್ ಅಲ್ಯೂಮಿನಿಯಂ ಪ್ರೆಸೆಂಟ್ ಇದೆ ಎ ಎಲ್ ಎಸ್ ಅಂದ್ರೆ ಸಲ್ಫರ್ ಪ್ರೆಸೆಂಟ್ ಇದೆ ಎಸ್ ಓ ಓ ಅಂದ್ರೆ ಆಕ್ಸಿಜನ್ ಪ್ರೆಸೆಂಟ್ ಇದೆ ಆಕ್ಸಿಜನ್ ಎಸ್ ಅಲ್ಲಿ ಯಾವ್ದಾದ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಎಸ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತೀನಿ ಈ ಎಲಿಮೆಂಟ್ ಅಲ್ಲಿ ಇರತಕ್ಕಂತ ಆಟಮ್ ಕೌಂಟಿಂಗ್ಸ್ ಅನ್ನು ಬರೀತಾ ಹೋಗ್ತೀನಿ ಎಲ್ ಎಚ್ ಎಸ್ ಅಲ್ಲಿ ಬೇರಿಯಂ ಎಷ್ಟಿದೆ ಬಿ ಎ ಅಷ್ಟೇ ಇರೋದು ಒಂದಿದೆ ಇದೆ ಆರ್ ಎಚ್ ಎಸ್ ಅಲ್ಲಿ ಬೇರಿಯಂ ಕೌಂಟಿಂಗ್ ಎಷ್ಟಿದೆ ಬಿ ಎ ಒಂದೇ ಇದೆ ಒಂದೇ ಅಂತ ಬರ್ಕೊಂಡೆ ಕ್ಲೋರಿನ್ ಕೌಂಟಿಂಗು ಎಲ್ ಎಚ್ ಎಸ್ ಅಲ್ಲಿ ಎಲ್ ಟು ಸಿ ಎಲ್ ಟು ಅಂತಂದ್ರೆ ಟೂ ಆಟಮ್ಸ್ ಪ್ರೆಸೆಂಟ್ ಇದೆ ಆರ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಕೌಂಟಿಂಗ್ ಸಿ ಎಲ್ ತ್ರೀ ಎಲ್ ತ್ರೀ ಅಂತಂದ್ರೆ ತ್ರೀ ಆಟಮ್ಸ್ ಇದೆ ತ್ರೀ ಅಂತ ಬರ್ಕೊಂಡೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ಅಲ್ಯೂಮಿನಿಯಂ ಕೌಂಟಿಂಗ್ ನೋಡೋಣ ಅಲ್ಯೂಮಿನಿಯಂ ಆಟಮ್ ಕೌಂಟಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ ಟು ಎಲ್ ಟು ಅಂದ್ರೆ ಟೂ ಇದೆ ಸೊ ನಾನು ಟೂ ಅಂತ ಬರ್ಕೋತೀನಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಲ್ಯೂಮಿನಿಯಂ ಎ ಎಲ್ ಎ ಎಲ್ ಅಂತ ಇದೆ ಎ ಎಲ್ ಟು ಅಂತ ಇಲ್ಲ ಸೊ ಸಿಂಗಲ್ ಆಟಮ್ ಪ್ರೆಸೆಂಟ್ ಇದೆ ನಾನು ಒಂದ್ ಅಂತ ಬರ್ಕೋತೀನಿ ಈಗ ಸಲ್ಫರ್ ಕೌಂಟಿಂಗ್ ನೋಡಿ ಸಲ್ಫರ್ ಕೌಂಟಿಂಗ್ ಇಲ್ಲಿ ನೋಡಿದ ತಕ್ಷಣ ಎಸ್ ಅಂತ ಸಿಂಗಲ್ ಆಗಿದೆ ಸೊ ಒಂದ್ ಅಂತ ಬರೆದ್ಬಿಡೋಣ ದಟ್ ಈಸ್ ರಾಂಗ್ ಎಸ್ ಒ ಫೋರ್ ಅನ್ನ ಬ್ರಾಕೆಟ್ ಅಲ್ಲಿ ಮೆನ್ಶನ್ ಮಾಡಿ ತ್ರೀ ಅಂತ ಹಾಕಿದ್ದಾರೆ ಸೊ ಈ ತ್ರೀ ಆಕ್ಸಿಜನ್ಗೂ ಅಪ್ಲೈ ಆಗುತ್ತೆ ಸಲ್ಫರ್ಗೂ ಅಪ್ಲೈ ಆಗುತ್ತೆ ಬಟ್ ಅಲುಮಿನಿಯಂ ಅಪ್ಲೈ ಆಗಲ್ಲ ಯಾಕಂದ್ರೆ ಇದು ಬ್ರಾಕೆಟ್ ಇಂದ ಹೊರಗಡೆ ಇದೆ ಬ್ರಾಕೆಟ್ ಒಳಗಡೆ ಏನೇನಿದೆ ಆ ಎಲ್ಲ ಎಲಿಮೆಂಟ್ಸ್ ಈ ತ್ರೀ ಅಪ್ಲೈ ಆಗುತ್ತೆ ಇದೆ ಸಲ್ಫರ್ ಗೆ ಅಪ್ಲೈ ಆಗಿರೋದ್ರಿಂದ ಎಸ್ ತ್ರೀ ಅಂತಂದ್ರೆ ಸಲ್ಫರ್ ಆಟಮ್ಸ್ ಎಷ್ಟಿದೆ ಅಂತ ಅರ್ಥ ತ್ರೀ ಇದೆ ಅಂತ ಅರ್ಥ ಆರ್ ಎಚ್ ಎಸ್ ಅಲ್ಲಿ ನೋಡಿ ಸಲ್ಫರ್ ಆಟಮ್ಸ್ ಎಷ್ಟಿದೆ ಎಸ್ ಎಸ್ ಅಂತಂದ್ರೆ ಸಿಂಗಲ್ ಇದೆ ಒನ್ ಅಂತ ನಾನು ಬರ್ಕೋತೀನಿ ಆಕ್ಸಿಜನ್ ಆಟಮ್ಸ್ ಎಲ್ ಎಚ್ ಎಸ್ ಅಲ್ಲಿ ಎಷ್ಟಿದೆ ಓ ಫೋರ್ ಮತ್ತೆ ಬ್ರಾಕೆಟ್ ಅಲ್ಲಿ ಹೊರಗಡೆ ತ್ರೀ ಅಂತ ಹಾಕಿದರೆ ಸೊ ಫೋರ್ ಇಂಟು ತ್ರೀ ಎಷ್ಟಾಯ್ತು ಟ್ವೆಲ್ ಆಕ್ಸಿಜನ್ ಆಟಮ್ಸ್ ಆರ್ ಎಚ್ ಎಸ್ ಎಷ್ಟಿದೆ ಓ ಫೋರ್ ಓ ಫೋರ್ ಅಂತಿದೆ ಸೊ ಫೋರ್ ಆಟಮ್ಸ್ ಇದೆ ನಾನು ಫೋರ್ ಅಂತ ಬರ್ಕೋತೀನಿ ಬೇರಿಯಂ ಒನ್ ಇದೆ ಇಲ್ಲೂ ಬೇರಿಯಂ ಒನ್ ಇದೆ ಟೆಂಪರವರಿಯಾಗಿ ಇದು ಬ್ಯಾಲೆನ್ಸ್ ಆಗಿದೆ ಕ್ಲೋರಿನ್ ಟೂ ಇದೆ ಇಲ್ಲೂ ತ್ರೀ ಇದೆ ಇದು ಬ್ಯಾಲೆನ್ಸ್ ಆಗಿಲ್ಲ ಅಲ್ಯೂಮಿನಿಯಂ ಟೂ ಇದೆ ಇಲ್ಲಿ ಒನ್ ಇದೆ ಬ್ಯಾಲೆನ್ಸ್ ಆಗಿಲ್ಲ ಸಲ್ಫರ್ ತ್ರೀ ಇದೆ ಸಲ್ಫರ್ ಇಲ್ಲಿ ಒನ್ ಇದೆ ಬ್ಯಾಲೆನ್ಸ್ ಆಗಿಲ್ಲ ಆಕ್ಸಿಜನ್ ಇಲ್ಲಿ ಟ್ವೆಲ್ವ್ ಇದೆ ಇಲ್ಲಿ ಆಕ್ಸಿಜನ್ ಫೋರ್ ಇದೆ ಬ್ಯಾಲೆನ್ಸ್ ಆಗಿಲ್ಲ ನಾನು ಫಸ್ಟ್ ಆಕ್ಸಿಜನ್ ಬ್ಯಾಲೆನ್ಸಿಂಗ್ ಮಾಡ್ತೀನಿ ಎಲ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಟ್ವೆಲ್ವ್ ಇದೆ ಆರ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಫೋರ್ ಇದೆ ಈ ಫೋರ್ ಅನ್ನ ನೀವು ಟ್ವೆಲ್ವ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಫೋರ್ಗೆ ನೀವು ತ್ರೀ ಅನ್ನ ಮಲ್ಟಿಪ್ಲೈ ಮಾಡ್ತೀರಾ ಫೋರ್ ಇಂಟು ತ್ರೀ ಎಷ್ಟಾಗುತ್ತೆ ಟ್ವೆಲ್ವ್ ಆಗುತ್ತೆ ಅಲ್ಲಿ ಆಕ್ಸಿಜನ್ಗೆ ನೀವು ತ್ರೀ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಎಚ್ ಎಸ್ ಅಲ್ಲಿ ಇರ್ತಕ್ಕಂತ ಈ ಆಕ್ಸಿಜನ್ಗೂ ಕೂಡ ನೀವೇನ್ ಮಾಡಬೇಕು ತ್ರೀ ಅನ್ನ ಮಲ್ಟಿಪ್ಲೈ ಮಾಡಬೇಕು ಬಿ ಅನ್ನೋದು ಒಂದು ಕಾಂಪೌಂಡ್ ಆಗಿರೋದ್ರಿಂದ ಈ ತ್ರೀ ಬೇರಿಯಂ ಅಪ್ಲೈ ಆಗುತ್ತೆ ಸಲ್ಫರ್ಗೂ ಅಪ್ಲೈ ಆಗುತ್ತೆ ಅಂಡ್ ಆಕ್ಸಿಜನ್ಗೂ ಕೂಡ ಈ ತ್ರೀ ಅಪ್ಲೈ ಆಗುತ್ತೆ ಓಕೆನಾ ಈಗ ಆರ್ ಎಚ್ ಎಸ್ ಅಲ್ಲಿ ಬೇರಿಯಂ ಕೌಂಟಿಂಗ್ ಏನಾಗುತ್ತೆ ಚೇಂಜ್ ಆಗುತ್ತೆ ಬೇರಿಯಂ ಕೌಂಟಿಂಗ್ ಮುಂಚೆ ಒಂದಿತ್ತು ಇತ್ತು ನಾವೀಗ ತ್ರೀಯನ್ನ ಮಲ್ಟಿಪ್ಲೈ ಮಾಡಿರೋದ್ರಿಂದ ಬೇರಿಯಂ ಕೌಂಟಿಂಗ್ ಏನಾಯ್ತು ತ್ರೀ ಆಯ್ತು ಸಲ್ಫರ್ ಕೌಂಟಿಂಗ್ ಕೂಡ ಏನಾಗುತ್ತೆ ಚೇಂಜ್ ಆಗುತ್ತೆ ಮುಂಚೆ ಸಲ್ಫರ್ ಕೌಂಟಿಂಗು ಒನ್ ಇತ್ತು ನಾವೀಗ ತ್ರೀಯನ್ನ ಮಲ್ಟಿಪ್ಲೈ ಮಾಡಿದೀವಿ ಸೊ ಸಲ್ಫರ್ ಕೌಂಟಿಂಗ್ ಏನಾಯಿತು ತ್ರೀ ಆಯ್ತು ಓಕೆನಾ ಆಕ್ಸಿಜನ್ ಕೌಂಟಿಂಗ್ ಫೋರ್ ಇಂಟು ತ್ರೀ ದಟ್ ಇಸ್ ಟ್ವೆಲ್ ಈಗ ಬನ್ನಿ ಸಲ್ಫರ್ ಇಲ್ಲಿ ತ್ರೀ ಇದೆ ಇಲ್ಲೂ ಕೂಡ ತ್ರೀ ಇದೆ ಸೊ ಸಲ್ಫರ್ ಬ್ಯಾಲೆನ್ಸ್ ಆಗಿದೆ ಆಕ್ಸಿಜನ್ ಎಲ್ ಎಚ್ ಎಸ್ ಅಲ್ಲಿ ಟ್ವೆಲ್ವ್ ಇದೆ ಆರ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ ಟ್ವೆಲ್ವ್ ಇದೆ ಬ್ಯಾಲೆನ್ಸ್ ಆಗಿದೆ ಈಗ ನಾವು ಯಾವ್ದನ್ನ ಬ್ಯಾಲೆನ್ಸ್ ಮಾಡಬೇಕು ಅಲುಮಿನಿಯಂ ಬ್ಯಾಲೆನ್ಸ್ ಮಾಡೋಣ ಅಲ್ಯೂಮಿನಿಯಂ ನೋಡಿ ಎಲ್ ಎಚ್ ಎಸ್ ಅಲ್ಲಿ ಟೂ ಇದೆ ಆರ್ ಎಚ್ ಎಸ್ ಅಲ್ಲಿ ಒನ್ ಇದೆ ಅಲ್ವಾ ಈ ಒನ್ ಅನ್ನ ನಾವು ಟೂ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಅಲೂಮಿನಿಯಂಗೆ ಏನನ್ನ ಮಲ್ಟಿಪ್ಲೈ ಮಾಡ್ತೀರಾ ಟೂ ಅನ್ನು ಮಲ್ಟಿಪ್ಲೈ ಮಾಡ್ತೀರಾ ಅಲ್ಯೂಮಿನಿಯಂ ಆಟಮ್ ಏನಾಯ್ತು ಟೂ ಆಯ್ತು ಆರ್ ಎಚ್ ಎಸ್ ಅಲ್ಲಿ ಅಲ್ಯೂಮಿನಿಯಂಗೆ ನೀವು ಟೂ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಅಲ್ಯೂಮಿನಿಯಂಗೆ ಟೂ ಅನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನಾನು ಟೂ ಅನ್ನ ಮಲ್ಟಿಪ್ಲೈ ಮಾಡಿದೆ ಈ ಟೂ ಅಲುಮಿನಿಯಂಗೂ ಅಪ್ಲೈ ಆಗುತ್ತೆ ಕ್ಲೋರಿನ್ಗೂ ಕೂಡ ಅಪ್ಲೈ ಆಗುತ್ತೆ ಸೊ ಈಗ ಅಲ್ಯೂಮಿನಿಯಂ ಕೌಂಟಿಂಗ್ ಟೂ ಆಯ್ತು ಬಟ್ ಕ್ಲೋರಿನ್ ಕೌಂಟಿಂಗ್ ಮುಂಚೆ ಎಷ್ಟಿತ್ತು ತ್ರೀ ಇತ್ತು ಈಗ ನಾವು ಅದಕ್ಕೆ ಟೂ ಅನ್ನ ಮಲ್ಟಿಪ್ಲೈ ಮಾಡಿದೀವಿ ಸೊ ತ್ರೀ ಇಂಟು ಟೂ ಏನಾಯ್ತು ಸಿಕ್ಸ್ ಆಯ್ತು ಓಕೆನಾ ಆರ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಕೌಂಟಿಂಗ್ ಸಿಕ್ಸ್ ಇದೆ ಎಲ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ ಕೌಂಟಿಂಗ್ ಟೂ ಇದೆ ಈ ಟೂ ಅನ್ನ ನಾನು ಸಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಟೂ ಗೆ ನಾನು ಏನ್ ಮಾಡ್ತೀನಿ ತ್ರೀ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ಟೂ ಇಂಟು ತ್ರೀ ಸಿಕ್ಸ್ ಆಯ್ತು ಸೊ ಕ್ಲೋರಿನ್ ಕೂಡ ನಮ್ಗೆ ಬ್ಯಾಲೆನ್ಸ್ ಆಗಿದೆ ಎಲ್ ಎಚ್ ಎಸ್ ಅಲ್ಲಿ ಇರ್ತಕ್ಕಂಥ ಕ್ಲೋರಿನ್ಗೆ ನಾನು ತ್ರೀ ಅನ್ನ ಮಲ್ಟಿಪ್ಲೈ ಮಾಡಿದೀನಿ ಅಂತಂದ್ರೆ ಇಲ್ಲೂ ಎಲ್ ಎಚ್ ಎಸ್ ಅಲ್ಲಿ ಕ್ಲೋರಿನ್ಗೆ ನಾನು ಏನನ್ನ ಮಾಡಬೇಕು ತ್ರೀ ಅನ್ನ ಮಲ್ಟಿಪ್ಲೈ ಮಾಡಬೇಕು ಈ ತ್ರೀ ಬೇರಿಯಂಗೂ ಅಪ್ಲೈ ಆಗುತ್ತೆ ಕ್ಲೋರಿನ್ಗೂ ಅಪ್ಲೈ ಆಗುತ್ತೆ ಓಕೆನಾ ಸೊ ಕ್ಲೋರಿನ್ ಕೌಂಟಿಂಗ್ ಸಿಕ್ಸ್ ಆಗಿದೆ ಈಗ ನಾವು ಈ ತ್ರೀನ ಬೇರಿಯಂ ಕ್ಲೋರೈಡ್ ಗೆ ಮಲ್ಟಿಪ್ಲೈ ಮಾಡಿರೋದ್ರಿಂದ ಬೇರಿಯಂ ಕೌಂಟಿಂಗು ಕೂಡ ಏನಾಗಿದೆ ಈಗ ಚೇಂಜ್ ಆಗಿದೆ ಬೇರಿಯಂ ಮುಂಚೆ ಕೌಂಟಿಂಗ್ ಎಷ್ಟಿದ್ಲು ಒನ್ ಇತ್ತು ನಾನು ಈಗ ಇದಕ್ಕೆ ಏನನ್ನ ಮಲ್ಟಿಪ್ಲೈ ಮಾಡಿದ್ದೀನಿ ತ್ರೀ ಅನ್ನ ಮಲ್ಟಿಪ್ಲೈ ಮಾಡಿದ್ದೀನಿ ನಮಗೆ ಬೇರಿಯಂ ಆಟಮ್ಸ್ ಎಷ್ಟಾಯ್ತು ತ್ರೀ ಆಯ್ತು ಮತ್ತೆ ಚೆಕ್ ಮಾಡಿ ಬೇರಿಯಂ ಎಲ್ ಎಚ್ ಎಸ್ ಸಿಲಿ ತ್ರೀ ಇದೆ ಆರ್ ಎಚ್ ಎಸ್ ಸಿಲಿ ತ್ರೀ ಇದೆ ಬ್ಯಾಲೆನ್ಸ್ ಆಯ್ತು ಕ್ಲೋರಿನ್ ಸಿಕ್ಸ್ ಇದೆ ಇಲ್ಲೂ ಕೂಡ ಸಿಕ್ಸ್ ಇದೆ ಬ್ಯಾಲೆನ್ಸ್ ಆಗಿದೆ ಅಲ್ಯೂಮಿನಿಯಂ ಟೂ ಇದೆ ಇಲ್ಲೂ ಟೂ ಇದೆ ಬ್ಯಾಲೆನ್ಸ್ ಆಯಿತು ಸಲ್ಫರ್ ತ್ರೀ ಇದೆ ಇಲ್ಲೂ ತ್ರೀ ಇದೆ ಬ್ಯಾಲೆನ್ಸ್ ಆಯ್ತು ಎಲ್ ಎಚ್ ಎಸ್ ಅಲ್ಲಿ ಟ್ವೆಲ್ವ್ ಇದೆ ಆಕ್ಸಿಜನ್ ಆರ್ ಎಚ್ ಎಸ್ ಅಲ್ಲಿ ಟ್ವೆಲ್ವ್ ಇದೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡೋಣ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಬೇರಿಯಂ ಆಟಮ್ಸ್ ತ್ರೀ ಇದೆ ಪ್ರೊಡಕ್ಟ್ ಸೈಡ್ ಅಲ್ಲೂ ಕೂಡ ಬೇರಿಯಂ ಆಟಮ್ಸ್ ತ್ರೀ ಬಿ ಎ ಥ್ರೀ ಇದೆ ಸೊ ಬೇರಿಯಂ ಬ್ಯಾಲೆನ್ಸ್ ಆಗಿದೆ ಕ್ಲೋರಿನ್ ಆಟಮ್ಸ್ ರಿಯಾಕ್ಟ್ ಅಂಡ್ ಸೈಡ್ ಅಲ್ಲಿ ಸಿ ಎಲ್ ಟು ಇದಕ್ಕೆ ನಾನು ತ್ರೀ ಅನ್ನ ಮಲ್ಟಿಪ್ಲೈ ಮಾಡಿದೀನಿ ಸೊ ತ್ರೀ ಇಂಟು ಟೂ ಸಿಕ್ಸ್ ಇದೆ ಪ್ರೊಡಕ್ಟ್ ಸೈಡ್ ಅಲ್ಲೂ ಕೂಡ ಸಿ ಎಲ್ ತ್ರೀ ಇದಕ್ಕೆ ನಾನು ಟೂ ಅನ್ನು ಮಲ್ಟಿಪ್ಲೈ ಮಾಡಿದ್ದೀನಿ ಸೊ ಟೂ ಇಂಟು ತ್ರೀ ಏನಾಯ್ತು ಸಿಕ್ಸ್ ಆಯ್ತು ಸೊ ಕ್ಲೋರಿನ್ ಆಟಮ್ ಕೂಡ ಬ್ಯಾಲೆನ್ಸ್ ಆಗಿದೆ ಇಲ್ಲೂ ಸಿಕ್ಸ್ ಇಲ್ಲೂ ಸಿಕ್ಸ್ ಅಲುಮಿನಿಯಂ ರಿಯಾಕ್ಟ್ ಸೈಡ್ ಅಲ್ಲಿ ಎಲ್ ಟು ಟೂ ಆಟಮ್ಸ್ ಪ್ರೆಸೆಂಟ್ ಇದೆ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ ಟೂ ಎಲ್ ಅಲ್ಯೂಮಿನಿಯಂ ಆಟಮ್ಸ್ ಟೂ ಇದೆ ಬ್ಯಾಲೆನ್ಸ್ ಆಗಿದೆ ಸಲ್ಫರ್ ಐಟಮ್ಸ್ ಎಸ್ ತ್ರೀ ಎಷ್ಟಿದೆ ತ್ರೀ ಐಟಮ್ಸ್ ಇದೆ ಇಲ್ಲೂ ಕೂಡ ತ್ರೀ ಎಸ್ ಅಂದ್ರೆ ಸಲ್ಫರ್ ಐಟಮ್ಸ್ ತ್ರೀ ಇದೆ ಬ್ಯಾಲೆನ್ಸ್ ಆಗಿದೆ ಆಕ್ಸಿಜನ್ ಐಟಮ್ಸ್ ಫೋರ್ ಇಂಟು ತ್ರೀ ಟ್ವೆಲ್ವ್ ಇದೆ ಇಲ್ಲೂ ಕೂಡ ತ್ರೀ ಓ ಫೋರ್ ತ್ರೀ ಇಂಟು ಫೋರ್ ಟ್ವೆಲ್ವ್ ಇದೆ ಸೊ ಬ್ಯಾಲೆನ್ಸ್ ಆಗಿದೆ ಸೊ ನಾವು ಈಗ ಇದನ್ನ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೀವಿ ಫಿಫ್ತ್ ಒನ್ ಈಗ ನೋಡೋಣ ವೆನ್ ಸಿಂಕ್ ರಿಯಾಕ್ಟ್ಸ್ ವಿತ್ ಸಿಲ್ಫರ್ ನೈಟ್ರೇಟ್ ಇಟ್ ಗಿವ್ಸ್ ಜಿಂಕ್ ನೈಟ್ರೇಟ್ ಅಂಡ್ ಸಿಲ್ವರ್

ಸೊ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ರಿಯಾಕ್ಟನ್ ಸೈಡ್ ಅಲ್ಲಿ ಮತ್ತೆ ಪ್ರೊಡಕ್ಟ್ ಸೈಡ್ ಅಲ್ಲಿ ಈಚೀಚ್ ಎಲಿಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇದೆ ಅಂತ ನೋಟ್ ಮಾಡ್ತೀನಿ ಫಸ್ಟ್ ಜಿಂಕ್ ಎಲ್ ಎಚ್ ಎಸ್ ಸೈಡ್ ಅಲ್ಲಿ ಜಿಂಕ್ ಎಷ್ಟಿದೆ ಜೆಡನ್ ಓನ್ಲಿ ಸಿಂಗಲ್ ಆಟಮ್ ಪ್ರೆಸೆಂಟ್ ಇದೆ ಆರ್ ಎಚ್ ಎಸ್ ಅಲ್ಲಿ ಜೆಡನ್ ಓನ್ಲಿ ಸಿಂಗಲ್ ಆಟಮ್ ಪ್ರೆಸೆಂಟ್ ಇದೆ ಒನ್ ಅಂತ ಬರ್ಕೊಂಡೆ ಎಲ್ ಎಚ್ ಎಸ್ ಅಲ್ಲಿ ಎ ಜಿ ಅಂದ್ರೆ ಸಿಲ್ವರ್ ಎಷ್ಟಿದೆ ಜಿ ಓನ್ಲಿ ಸಿಂಗಲ್ ಆಟಮ್ ಆರ್ ಎಚ್ ಎಸ್ ಅಲ್ಲೂ ಕೂಡ ಎ ಜಿ ಸಿಂಗಲ್ ಆಟಮ್ ಪ್ರೆಸೆಂಟ್ ಇದೆ ಸೊ ಒನ್ ಅಂತ ಬರ್ಕೊಂಡೆ ನೈಟ್ರೋಜನ್ ಎಲ್ ಎಚ್ ಎಸ್ ಅಲ್ಲಿ ಎನ್ ಎನ್ ಅಂತ ಇದೆ ಅಷ್ಟೇ ಸೊ ಸಿಂಗಲ್ ಇದೆ ಒಂದ್ ಅಂತ ಬರ್ಕೊಂಡೆ ಅದೇ ರೀತಿ ಆರ್ ಎಚ್ ಎಸ್ ಅಲ್ಲಿ ನೈಟ್ರೋಜನ್ ಆಟಮ್ ನೋಡಿದ ತಕ್ಷಣ ನಿಮಗೆ ಒಂದ್ ಅನ್ಸುತ್ತೆ ನಾನು ಪ್ರೀವಿಯಸ್ ಈಕ್ವೇಶನ್ ಅಲ್ಲಿ ಹೇಳಿದಂಗೆ ಎನ್ ಓ ತ್ರೀ ಟ್ವೈಸ್ ಇ ಟೂ ಆಕ್ಸಿಜನ್ಗೂ ಅಪ್ಲೈ ಆಗುತ್ತೆ ನೈಟ್ರೋಜನ್ಗೂ ಅಪ್ಲೈ ಆಗುತ್ತೆ ಬಟ್ ಝೆನ್ ಗೆ ಅಪ್ಲೈ ಆಗಲ್ಲ ವೈ ಬಿಕಾಸ್ ಝೆನ್ ಬ್ರಾಕೆಟ್ ಇಂದ ಹೊರಗಡೆ ಇದೆ ಓಕೆನಾ ಸೊ ನೈಟ್ರೋಜನ್ ಆಟಮ್ಸ್ ಎಷ್ಟಿದ್ದಂಗೆ ಎನ್ ಟೂ ಗೆ ಅಪ್ಲೈ ಆಗುತ್ತೆ ಸೊ ಟೂ ಆಟಮ್ಸ್ ನೈಟ್ರೋಜನ್ ಪ್ರೆಸೆಂಟ್ ಇದೆ ಆಕ್ಸಿಜನ್ ಆಟಮ್ಸ್ ಎಲ್ ಎಚ್ ಎಸ್ ಅಲ್ಲಿ ತ್ರೀ ಇದೆ ಆಕ್ಸಿಜನ್ ಆಟಮು ಆರ್ ಎಚ್ ಎಸ್ ಅಲ್ಲಿ ತ್ರೀ ಇಂಟು ಟೂ ಎಷ್ಟಾಯ್ತು ಸಿಕ್ಸ್ ಆಯ್ತು ಈಗ ಝಡನ್ ಏನಾಗಿದೆ ಟೆಂಪರ್ವರಿಲಿ ಬ್ಯಾಲೆನ್ಸ್ ಆಗಿದೆ ಎಜಿ ಕೂಡ ಬ್ಯಾಲೆನ್ಸ್ ಆಗಿದೆ ನೈಟ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ ನಾನು ಈಗ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀನಿ ಆರ್ ಎಚ್ ಎಸ್ ಅಲ್ಲಿ ಸಿಕ್ಸ್ ಇದೆ ಎಲ್ ಎಚ್ ಎಸ್ ಅಲ್ಲಿ ತ್ರೀ ಇದೆ ನಾನು ತ್ರೀ ಅನ್ನ ಸಿಕ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಸೊ ತ್ರೀಗೆ ನಾನು ಏನ್ ಮಾಡ್ತೀನಿ ಟೂ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ಸಿಕ್ಸ್ ಆಗುತ್ತೆ ಎಲ್ ಎಚ್ ಎಸ್ ನಲ್ಲಿ ಆಕ್ಸಿಜನ್ ಗೆ ಟೂ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಎಲ್ ಎಚ್ ಎಸ್ ಅಲ್ಲಿ ಆಕ್ಸಿಜನ್ಗೆ ಟೂ ಅನ್ನ ಮಲ್ಟಿಪ್ಲೈ ಮಾಡಬೇಕು ಸೊ ನಾನು ಟೂ ಅನ್ನು ಮಲ್ಟಿಪ್ಲೈ ಮಾಡ್ತೀನಿ ಮುಂಚೆ ಹೇಳ್ದಂಗೆ ಈ ಟೂ ಎಜಿಗೂ ಅಪ್ಲೈ ಆಗುತ್ತೆ ಎನ್ಗೂ ಅಪ್ಲೈ ಆಗುತ್ತೆ ಆಕ್ಸಿಜನ್ ಅಪ್ಲೈ ಆಗುತ್ತೆ ಸೊ ಈ ಟೂ ಎಜಿ ಗೆ ಅಪ್ಲೈ ಆಗೋದ್ರಿಂದ ಎಲ್ ಎಚ್ ಎಸ್ ಅಲ್ಲಿ ಎ ಜಿ ಕೌಂಟಿಂಗ್ ಚೇಂಜ್ ಆಗುತ್ತೆ ಜಿ ಕೌಂಟಿಂಗ್ ಏನಾಗುತ್ತೆ ಟೂ ಆಗುತ್ತೆ ಒನ್ ಇಂಟು ಟೂ ಏನಾಯ್ತು ಟೂ ಸೊ ಜಿ ಕೌಂಟಿಂಗು ಟೂ ಆಯ್ತು ಇನ್ ದ ಸೇಮ್ ವೇ ನೈಟ್ರೋಜನ್ಗೂ ಈ ಟು ಅಪ್ಲೈ ಆಗೋದ್ರಿಂದ ಎಲ್ ಎಚ್ ಎಸ್ ಅಲ್ಲಿ ನೈಟ್ರೋಜನ್ ಕೌಂಟಿಂಗ್ ಕೂಡ ಚೇಂಜ್ ಆಗುತ್ತೆ ನೈಟ್ರೋಜನ್ ಕೌಂಟಿಂಗ್ ಏನಾಗುತ್ತೆ ಟೂ ಆಗುತ್ತೆ ಈಗ ನೋಡಿ ನೈಟ್ರೋಜನ್ ಬ್ಯಾಲೆನ್ಸ್ ಆಯ್ತು ಆಕ್ಸಿಜನ್ ಇಲ್ಲೂ ಸಿಕ್ಸ್ ಇದೆ ಸಿಕ್ಸ್ ಇದೆ ಬ್ಯಾಲೆನ್ಸ್ ಆಗಿದೆ ಈಗ ನಾನು ಎನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ ಅಲ್ವಾ ಝೆನ್ ಬ್ಯಾಲೆನ್ಸ್ ಆಗಿದೆ ನಾನೀಗ ಯಾವ್ದನ್ನ ಬ್ಯಾಲೆನ್ಸ್ ಮಾಡಬೇಕು ಎಜಿ ಬ್ಯಾಲೆನ್ಸ್ ಮಾಡಬೇಕು ಎ ಜಿ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಎಲ್ ಎಚ್ ಎಸ್ ಅಲ್ಲಿ ಎ ಜಿ ಟೂ ಇದೆ ಆರ್ ಎಚ್ ಎಸ್ ಅಲ್ಲಿ ಎ ಜಿ ಒನ್ ಇದೆ ಸೊ ಈ ಒನ್ ಅನ್ನ ಟು ಹೋಗಿ ಕನ್ವರ್ಟ್ ಮಾಡಬೇಕಂದ್ರೆ ಒನ್ ಗೆ ನಾನು ಟೂ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ಟೂ ಆಯಿತು ಆರ್ ಎಚ್ ಎಸ್ ಅಲ್ಲಿ ಇರ್ತಕ್ಕಂಥ ಎಜ್ ಗೆ ನಾನು ಇಲ್ಲಿ ಟೂ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಕ್ವೇಷನ್ ಅಲ್ಲೂ ಕೂಡ ಆರ್ ಎಚ್ ಎಸ್ ಅಲ್ಲಿ ಎಜ್ಗೆ ನಾನು ಟೂ ಅನ್ನ ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿದೀನಿ ಓಕೆನಾ ಈಗ ನೋಡಿ ಎಲ್ ಎಚ್ ಎಸ್ ಅಲ್ಲಿ ಝೆಡ್ ಅನ್ ಆಟಮ್ ಒನ್ ಇದೆ ಆರ್ ಎಚ್ ಎಸ್ ಅಲ್ಲಿ ಒನ್ ಇದೆ ಬ್ಯಾಲೆನ್ಸ್ ಆಗಿದೆ ಎ ಜಿ ಕೂಡ ಎಲ್ ಎಚ್ ಎಸ್ ಟೂ ಇದೆ ಆರ್ ಎಚ್ ಎಸ್ ಇಲ್ಲಿ ಟೂ ಇದೆ ಬ್ಯಾಲೆನ್ಸ್ ಆಗಿದೆ ಇನ್ನು ಕೂಡ ಟೂ ಇದೆ ಇಲ್ಲೂ ಟೂ ಇದೆ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ಆಕ್ಸಿಜನ್ ಸಿಕ್ಸ್ ಇದೆ ಇಲ್ಲೂ ಕೂಡ ಆಕ್ಸಿಜನ್ ಸಿಕ್ಸ್ ಇದೆ ಬ್ಯಾಲೆನ್ಸ್ ಆಗಿದೆ ಸೊ ನಾವು ದಿಸ್ ಇಕ್ವೇಷನ್ ಈಸ್ ರೆಫರ್ಡ್ ಆಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡೋಣ ಝೆಡ್ ಅನ್ನು ರಿಯಾಕ್ಟ್ ಎಂಡ್ ಸೈಡ್ ಅಲ್ಲಿ ಒನ್ ಇದೆ ಇಲ್ಲೂ ಕೂಡ ಝೆ ರಿಯಾಕ್ಟ್ ಎಂಡ್ ಸೈಡ್ ಅಲ್ಲಿ ಒನ್ ಇದೆ ಸೊ ಬ್ಯಾಲೆನ್ಸ್ ಆಗಿದೆ ರಿಯಾಕ್ಟ್ ಸೈಡ್ ಅಲ್ಲಿ ಎ ಜಿ ಟೂ ಎ ಜಿ ಅಂತಂದ್ರೆ ಟೂ ಆಟಮ್ಸ್ ಪ್ರೆಸೆಂಟ್ ಇದೆ ಪ್ರೊಡಕ್ಟ್ ಸೈಡ್ ಅಲ್ಲೂ ಕೂಡ ಎ ಜಿ ಟೂ ಐಟಮ್ ಪ್ರೆಸೆಂಟ್ ಇದೆ ಬ್ಯಾಲೆನ್ಸ್ ಆಗಿದೆ ನೈಟ್ರೋಜನ್ ಟೂ ಎನ್ ಅಂತಂದ್ರೆ ನೈಟ್ರೋಜನ್ ಐಟಮ್ಸ್ ಟೂ ಇದೆ ಪ್ರೊಡಕ್ಟ್ ಸೈಡ್ ಅಲ್ಲೂ ಕೂಡ ಎನ್ ಟೂ ನೈಟ್ರೋಜನ್ ಐಟಮ್ಸ್ ಟೂ ಇದೆ ಬ್ಯಾಲೆನ್ಸ್ ಆಗಿದೆ ಆಕ್ಸಿಜನ್ ಐಟಮ್ಸ್ ತ್ರೀ ಇದೆ ಬಟ್ ಟೂ ಇಂದ ಮಲ್ಟಿಪ್ಲೈ ಆಗಿದೆ ಸೊ ಟೂ ಇಂಟು ತ್ರೀ ಸಿಕ್ಸ್ ಆಟಮ್ಸ್ ಇದೆ ಇಲ್ಲಿ ನೋಡಿ ಓ ತ್ರೀ ಟು ಐಸ್ ತ್ರೀ ಇಂಟು ಟೂ ಸಿಕ್ಸ್ ಸೊ ಆಕ್ಸಿಜನ್ ಐಟಮ್ ಸಿಕ್ಸ್ ಇದೆ ಸೊ ಬ್ಯಾಲೆನ್ಸ್ ಆಗಿದೆ ಸೊ ಇವಾಗ ಈ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೀವಿ ಓಕೆನಾ ಈ ರೀತಿ ಕೆಮಿಕಲ್ ಇಕ್ವೇಷನ್ಸ್ ಅನ್ನ ಕೊಟ್ಟಾಗ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಇದೇ ರೀತಿ ಇಕ್ವೇಷನ್ಸ್ ಅನ್ನ ನೀವು ತಗೊಂಡು ಬ್ಯಾಲೆನ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಪ್ರಾಕ್ಟೀಸ್ ಮಾಡದಷ್ಟು ಮಾಡದಷ್ಟು ಈ ಕಾನ್ಸೆಪ್ಟ್ ನಿಮಗೆ ಏನಾಗುತ್ತೆ ತುಂಬಾ ಈಸಿ ಆಗುತ್ತೆ ಸೊ ದಟ್ ಯಾವುದೇ ರೀತಿ ಡಿಫಿಕಲ್ಟ್ ಕೆಮಿಕಲ್ ಇಕ್ವೇಶನ್ಸ್ ಅನ್ನು ಕೊಟ್ಟರು ಕೂಡ ನೀವು ಈ ಮೆಥಡ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವೇನ್ ಮಾಡಬಹುದು ಆ ಕೆಮಿಕಲ್ ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡಬಹುದು ಓಕೆನಾ ದಟ್ಸ್ ಇಟ್ ಫಾರ್ ಟುಡೇ ಗೈಸ್ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್ ಡೂ ಶೇರ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್